ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಹಲಗಲಿಯ ಬಂಟರ ಹಥಾರ ಕದನ ಎಂಬ ವೀರ ರಸಯುಕ್ತವಾದ ಹಾಡುಗಳು ಅಲಗಲಿ ಬೇಡರ ಲಾವಣಿಗೆ ಕಾರಣವಾಗಿದೆ ಐದನೆಯ ಪ್ರಶ್ನೆ ಅಲಗಲಿ ಗ್ರಾಮ ಎಲ್ಲಿದೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಸಂಸ್ಥಾನಕ್ಕೆ ಸೇರಿದ್ದು ಅಥವಾ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಹಲಗಲಿ ಗ್ರಾಮ ಅಂತ ಬರೀಬಹುದು ಇದಾದ ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಲಗಲಿಯ ಬೇಡರು ದಂಗೆ ಹೇಳಲು ಕಾರಣಗಳು ಏನು ಅಂತ ಇದೆ ಮೊದಲನೇ ಪ್ರಶ್ನೆಗೆ ಉತ್ತರ ಬ್ರಿಟಿಷ್ ಕಂಪನಿ ಸರ್ಕಾರವು ಅಲಗಲಿಯವರು ಯಾರು ಯಾವುದೇ ರೀತಿಯ ಆಯುಧಗಳನ್ನು ಬಳಸುತ್ತಿದ್ದಾರೋ ಅದನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಾಗಿತ್ತು ಹೀಗೆ ಮಾಡುವುದರಿಂದ ತಾವು ಅವರ ಗುಲಾಮಗಿರಿಯನ್ನು ಒಪ್ಪಿಕೊಂಡಂತೆ ಆಗುವುದೆಂದು ತಿಳಿದು ಹಲಗಲಿಯ ಬೇಡರು ದಂಗೆ ಎದ್ದರು ಇಷ್ಟು ಇವುಗಳೇ ಅಲಗಲಿಯ ಬೇರೆಡರು ದಂಗೆ ಏಳಲು ಕಾರಣಗಳು ಅಂತ ಬರೀಬೇಕು ಅಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಇದೆ ಅಲಗಲಿ ಯುವಕರು ಆಯುಧ ಕೊಡದಿದ್ದಾಗ ರಾಮ ಬಾಲ ಹನುಮ ರನ್ನರನ್ನು ಹುಡುಕಾಡತೊಡಗಿದರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹೆಬಲ ಎಂಬ ಅಧಿಕಾರಿಯನ್ನು ಕೊಂದು ಹಾಕಿದರು ಇದರಿಂದ ಕ್ರೋಧಗೊಂಡ ಕಂಪನಿ ಸರ್ಕಾರವು ಕಾಲದಿಗೆಯಿಂದ ದಂಡು ಕಳುಹಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದರು ಈ ರೀತಿಯಾಗಿ ಬರೀಬೇಕು ಮೂರನೆಯ ಪ್ರಶ್ನೆ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಹಲಗಲಿಯ ಮೇಲೆ ದಾಳಿ ಮಾಡಿದ ದಂಡು ಮೊದಲಿಗೆ ಹಲಗಲಿ ಜನರ ಆಯುಧಗಳನ್ನು ಕಸಿದುಕೊಳ್ಳತೊಡಗಿದರು ಆದರೆ ಹಲಗಲಿಯವರು ತಾವು ಬೇಡರು ಬೇಟೆಯಾಡಿ ಜೀವನ ಮಾಡಬೇಕು ಏನು ಹತ್ಯಾರಕ್ಕ ಕೊಟ್ಟಾರ ತಮ್ಮ ಜೀವನ ಹೇಗೆ ಸಾಗಿಸುವುದು ಎಂದು ವಾದಿಸಿದಾಗ ದಂಡಿನ ಸಿಪಾಯಿ ಜಗಳ ಹೂಡಿ ಬಲವಂತವಾಗಿ ಹತ್ತಾರನ್ನು ಕಸಿದುಕೊಳ್ಳತೊಡಗಿದರು ಕೊಡದಿದ್ದವರ ಮೇಲೆ ಗುಂಡು ಹಾರಿಸಿ ತೊಡಗಿದರು ಈ ರೀತಿಯಾಗಿ ಹಲಗಲಿಯ ಮೇಲೆ ದಾಳಿ ನಡೆಯಿತು ನಾಲ್ಕನೇ ಪ್ರಶ್ನೆ ಲಾವಣಿಗಳನ್ನು ಏಕೆ ವೀರಗೀತೆಯಗಳು ಎನ್ನಲಾಗಿದೆ ಲಾವಣಿಗಳನ್ನು ವೀರಗೀತೆಗಳು ಎನ್ನುವರು ಏಕೆಂದರೆ ಲಾವಣಿ ಜನಪದ ಸಾಹಿತ್ಯದ ಪ್ರಕಾರವಾದದ್ದು ಇದು ಒಂದು ವಿಶಿಷ್ಟ ಬಗೆಯ ಕಥನ ಗೀತವಾಗಿದೆ ಅಂದರೆ ಕತೆಯನ್ನು ಹಾಡಿನ ರೂಪದಲ್ಲಿ ಹಾಡುವುದು ಇದಕ್ಕೆ ಅವರು ಆರಿಸಿಕೊಳ್ಳುವ ಸಾಹಿತ್ಯವೆಂದರೆ ಸಾಹಸ ಹಾಗೂ ವೀರ ವೀರತೆನ್ ಅನುಸರಿಸುವ ವರ್ಣಿಸುವ ಗೀತೆ ಗೀತೆಗಳಾಗಿರುವುದರಿಂದ ಲಾವಣಿಗಳನ್ನು ವೀರ ಗೀತೆಗಳೆಂದು ಕರೆಯುವವರು ಇಷ್ಟುವು ಎರಡು ಮೂರು ವಾಕ್ಯದ ಪ್ರಶ್ನೆಗಳಾಗಿದ್ದಾವೆ ಇದಾದ ನಂತರ ಎಂಟು ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಹತ್ತು ಪ್ರಶ್ನೆಗಳಿಗೆ ಮೊದಲನೇ ಪ್ರಶ್ನೆ ಅಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಇದರ ಸಾರಾಂಶ ಮತ್ತು ಇದರ ಪೂರ್ವಕತೆ ಏನಿದೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇದರನ್ನು ನೀವು ಏನು ಕಾರಣವನ್ನು ಕೊಟ್ಟುಕೊಂಡು ನೀವು ವಿವರಣೆಯನ್ನು ಬರೆಯಬಹುದು ಹೇಳ್ತೀನಿ ನೋಡಿ ಇದರಲ್ಲಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತದ ಸೂತ್ರ ಹಿಡಿದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿತು ಇದರ ಪ್ರಕಾರ ಯಾವುದೇ ಒಬ್ಬ ಭಾರತೀಯನು ಆಯುಧಗಳನ್ನು ಇಟ್ಟುಕೊಳ್ಳುವಂತಿಲ್ಲ ಅಂತ ಒಂದು ಹುಕ್ಕುಮನ್ನು ಮಾಡಿತು ಇಟ್ಟುಕೊಂಡವರಲ್ಲಿ ಅದನ್ನು ತಕ್ಷಣವೇ ಬ್ರಿಟಿಷ್ ಕಂಪನಿಗೆ ತಮ್ಮಲ್ಲಿದ್ದ ಎಲ್ಲ ಆಯುಧಗಳನ್ನು ಒಪ್ಪಿಸಬೇಕಾಗಿತ್ತು ಈ ಆದೇಶವನ್ನು ಕೇಳಿ ಹಲಗಲಿಯ ಮಂದಿ ದಂಗೆ ಎದ್ದರು ತಾವು ಬೇಡರು ಭೇಟಿಯಾಡಿ ಜೀವನ ಸಾಗಿಸುವ ತಾವು ಶಸ್ತ್ರಗಳನ್ನು ನೀಡಿದರೆ ಜೀವನ ಮಾಡಲು ಆಗುವುದಿಲ್ಲವೆಂದು ವಾದಿಸಿದರು ಅದಕ್ಕಿಂತ ಹೆಚ್ಚಾಗಿ ತಾವು ಬ್ರಿಟಿಷರಿಗೆ ತಾವು ಹತರಾಗಳನ್ನು ಒಪ್ಪಿಸಿದರೆ ತಾವು ಅವರ ಗುಲಾಮಗಿರಿಯನ್ನು ಒಪ್ಪಿಕೊಂಡಂತಾಗುವುದು ಎಂದು ಆಯುಧಗಳನ್ನು ಕೊಡಲು ನಿರಾಕರಿಸಿದರು ಆದರೆ ಸರ್ಕಾರ ಆಯುಧಗಳನ್ನು ಕೊಡಲೊಪ್ಪದವರ ಮೇಲೆ ದಂಗೆ ಎದ್ದರು ಅಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗು ಬಡಿದರು ಗುಂಡು ಹಾರಿಸಿ ಅಲಗಲಿಯನ್ನು ಸುಟ್ಟು ಹಾಕಿದರು ಇವುಗಳೇ ಈ ಒಂದು ಅಲಗಲಿಯ ದಂಗೆಗೆ ಕಾರಣಗಳಾದವು ಎರಡನೇದು ಹಲಗಲಿಯ ದಂಗೆಯ ಪರಿಣಾಮವೇನು ಅಂತ ಇದೆ ಅಲಗಲಿಯ ದಂಗೆಯ ಪರಿಣಾಮಗಳು ಆಯ್ದ ಒಪ್ಪಿಸದ ಅಲಗಲಿಯ ಬೇಡರ ಮೇಲೆ ಆದೇಶ ಹೊರಡಿಸುವುದರ ಮೂಲಕ ಅವರಲ್ಲಿದ್ದ ಬಿಲ್ಲು ಬಾಣ ಕತ್ತಿ ಭರ್ಜಿ ಎಲ್ಲವನ್ನು ಕಂಪನಿ ಸರ್ಕಾರ ಕಸಿದುಕೊಳ್ಳತೊಡಗಿತು ಕೊಡದಿದ್ದಾಗ ಅವರನ್ನು ಒಡೆದು ಬಡಿದು ಬಲ್ಲದವಂತದಿಂದ ಅಸಕ್ತಗಳನ್ನು ವಶಪಡಿಸಿಕೊಂಡರು ಇದರಿಂದ ಸಿಟ್ಟಿ ಗೆದ್ದ ಯೋಧರು ಹೆಬಲ್ ಎಂಬ ಅಧಿಕಾರಿಯನ್ನು ಕೊಂದು ಹಾಕಿದರು ಇದರಿಂದ ಮತ್ತಷ್ಟು ಸಿಟ್ಟಿಗಿದ್ದ ಕಂಪನಿ ಸರ್ಕಾರವು ಅಲಗಲಿಯ ಮೇಲೆ ದಂಗೆ ಎದ್ದರು ಊರನ್ನು ಲೂಟಿ ಮಾಡಿದರು ಅಲಗಲಿಯ ಬಳಿ ಅಂತಹ ಸಾಕಷ್ಟು ಬಂಟರು ಹಸುನುಗಿದರು ಅಲಗಿಲಿಯ ನೆಲದ ಮೇಲೆ ರಕ್ತದ ಕಾಲುವೆ ಅರಿಯಿತು ದವಸವೆಲ್ಲ ದೋಚಿದರು ಎಲ್ಲವನ್ನು ನಾಶಪಡಿಸಿದರು ಮನೆಯಲ್ಲಿದ್ದ ಕೊಡಲಿ ಕೋರೆ ಕಬ್ಬಿನ ಆಹಾರ ಧಾನ್ಯಗಳು ಎಲ್ಲವನ್ನು ಎಳ್ಳಷ್ಟು ಬಿಡದೆ ದೋಚಿದರು ಕಂಪನಿ ಸರ್ಕಾರ ಊರಿಗೆ ಅಲಗಲಿ ಕೊಳ್ಳಿ ಇಟ್ಟು ಸುಟ್ಟು ಬೂದಿ ಮಾಡಿದರು ಇಷ್ಟನ್ನು ಬರೀಬೇಕಾಗುತ್ತೆ ಇದಾದ ನಂತರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಆತರ ಪ್ರಸ್ತುತ ಈ ಸಾಲನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಅಲಗಲಿ ಬೇಡರು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಕಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯಿದೆ ಹೊರಡಿಸಿ ಎಲ್ಲರ ಜನರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಳ್ಳತೊಡಗಿದರು ಕೊಡಲು ಒಪ್ಪದಿದ್ದುದನ್ನು ಬಗ್ಗುಬಡಿದರು ಕಸಿದುಕೊಳ್ಳಲಾಯಿತು ಹಲಗಲಿಯಲ್ಲಿ ನಡೆದ ಈ ನಿಶಸ್ತ್ರೀಕರಣ ಕಾಯಿದೆಯ ಪರಿಣಾಮದಲ್ಲಿ ಇಲ್ಲಿ ಉಲ್ಲೇಖವಾಗಿದೆ ಹಲಗಲಿಯಲ್ಲಿರುವ ಬೇಡ ಜನಾಂಗ ಬೇಟೆ ಹಾಡಿ ಅವರ ಜೀವನ ಆತಾರ ಇಲ್ಲದೆ ಜೀವನದ ಸಾಗಿಸುವುದು ಅಸಾಧ್ಯ ಎಂದರಿತ ಹಲಗಲಿಯವರು ತಾವು ಈಗ ತಮ್ಮಲ್ಲಿರುವ ಅತಾರ ಒಪ್ಪಿಸಿದರೆ ಅವರ ಗುಲಾಮಗಿರಿಯನ್ನು ಒಪ್ಪಿಕೊಂಡಂತಾಗುತ್ತದೆ ಎಂದು ತಿಳಿದು ಆಯುಧಗಳನ್ನು ಕೊಡಲು ನಿರಾಕರಿಸಿದರು ಆಗ ಕಂಪನಿ ಸರ್ಕಾರ ಬಲವಂತದಿಂದ ಆಯುಧಗಳನ್ನು ಕಸಿದುಕೊಳ್ಳತೊಡಗಿತು ಇದರ ವಿಶೇಷತೆ ಏನೆಂದರೆ ಲಾವಣಿಯ ರೂಪದಲ್ಲಿರುವ ಈ ವೀರ ಗತೆ ಜನಪದ ಶೈಲಿಯನ್ನೇ ಮನ ಮಿಡಿಯುತ್ತದೆ ಎರಡನೇದು ಜೀವ ಸತ್ತು ಹೋಗುವುದು ಗೊತ್ತಾ ಪ್ರಸ್ತುತ ಈ ಮೇಲಿನ ಸಾಲನ್ನು ಜನಪದ ಸಾಹಿತ್ಯಾತ್ಮದಿಂದ ಆರಿಸಲಾದ ಅಲಗಲಿ ಬೇಡರು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹನುಮ ರಾಮ ಹಾಗೂ ಜಡಗ ತಾವು ಅತಾರ ಕೊಟ್ಟಿಸ ಕೊಟ್ರ ಸತ್ತ ಹಾಗೆ ಎಂದು ಹತರಗಳನ್ನು ಕೊಟ್ಟರೆ ತಾವು ಕಂಪನಿಯವರ ಗುಲಾಮಗಿರಿ ಒಪ್ಪಿಕೊಂಡಂತಾಗುತ್ತದೆ ಆದ್ದರಿಂದ ಹತಾರ ಒಪ್ಪಿಸಲ ತೀರ್ಮಾನಕ್ಕೆ ಬಂದ ಸಂದರ್ಭ ಇದಾಗಿದೆ ಅಲಗಲಿಯ ಬೇಡರ ವೀರ ಯೋಧರು ತಾವು ಒಂದು ವೇಳೆ ಹತಾರಗಳನ್ನು ಒಪ್ಪಿಸಿದರೆ ಅವರ ಗುಲಾಮಗಿರಿ ಒಪ್ಪಿಕೊಳ್ಳುವ ಗುಲಾಮರಂತೆ ನಾವು ಆಗಿದು ಆಗುತ್ತೇವೆ ಎಂದು ತಿಳಿದು ತೀರ್ಮಾನಕ್ಕೆ ಬಂದರು ಇದರ ವಿಶೇಷತೆ ಅಲಗಲಿಯ ಬೇಡ ಯುವಕರು ಅನಕ್ಷರಸ್ಥರಾದರೂ ಅವರಲ್ಲಿ ದೇಶ ಪ್ರೇಮದ ಕೊರತೆ ಇರಲಿಲ್ಲ ಎಂಬ ಸ್ವಾರಸ್ಯ ಇಲ್ಲಿದೆ ಜಾನಪದ ಶೈಲಿ ಈ ಲಾವಣಿ ವೀರಗತಿಯಾಗಿದೆ ಮೂರನೇದು ಹೊಡೆದರು ಗುಂಡ ಕರ್ಣ ಇಲ್ಲದಂಗ ದಂಗ ಈ ಮೇಲಿನ ವಾಕ್ಯವನ್ನು ಜನಪದ ಸಾಹಿತ್ಯದ ಆರಿಸಲಾದ ಅಲಗಲಿಯ ವೀರರು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಅಲಗಲಿಯ ಬೇಡರು ನಿಶಸ್ತ್ರೀಕರಣ ಕಾಯ್ದೆಯನ್ನು ನಿರಾಕರಿಸಿದಾಗ ಬ್ರಿಟಿಷ್ ಕಂಪನಿ ಸರ್ಕಾರವು ನಿರ್ಧಯತೆಯಿಂದ ನಡೆದುಕೊಂಡ ರೀತಿ ಈ ವಾಕ್ಯದಲ್ಲಿ ಮೂಡಿಬಂದಿದೆ ಅಲಗಲಿಯ ವೀರ ಯೋಧರ ಹನುಮ ರಾಮ ಬಾಲ ಜಡಗ ತಮ್ಮ ಆಯುಧಗಳನ್ನು ಕೊಡಲು ಒಪ್ಪದಿದ್ದಾಗ ಬ್ರಿಟಿಷ್ ಕಂಪನಿ ಸರ್ಕಾರ ಅವರ ಏನು ಚಂಬತ್ತಿ ಕರ್ಣ ಇಲ್ಲದೆ ಒಂದು ಕಿಮ್ಮತ್ತು ಕರುಣೆ ಇಲ್ಲದೆ ಗುಂಡು ಹಾರಿಸಿ ಪ್ರಾಣವನ್ನೇ ತೆಗೆದ ತೊಡಗಿದರು ಬ್ರಿಟಿಷ್ ಕಂಪನಿಯ ಸರ್ಕಾರದ ಕ್ರೂರತೆ ಇಲ್ಲಿ ಮೂಡಿಬಂದಿದೆ ಜನಪದ ಶೈಲಿಯಾಗಿ ವೀರಗೀತೆ ಮನಮಿಡಿಯುವಂತೆ ಮೂಡಿ ಬಂದಿದೆ ನಾಲ್ಕನೇದು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಅಂತ ಇದೆ ಏನಪ್ಪ ಇದು ಪ್ರಸ್ತುತ ಈ ಸಾಲನ್ನು ಜನಪದ ಸಾಹಿತ್ಯದಿಂದ ಆರಿಸಲಾದ ಹಲಗಲಿಯ ಬೇಡರು ಎಂಬ ಪದ್ಯ ಭಾಗದಿಂದ ಹಾರಿಸಲಾಗಿದೆ ಯಾವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ ಎಂದರೆ ಈ ಸಾಲನ್ನು ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದ ಡಾಕ್ಟರ್ ಬಿ ಎಸ್ ಗದ್ದಗಿ ಮಠದವರು ಹಲಗಲಿ ಬೇಡರ ದುರಂತ ಕಥೆಯನ್ನು ಕುರ್ತ ಕೋಟೆ ಕಲ್ಮೇಶನ ದಯೆಯಿಂದ ಹಾಡಿರುವುದಾಗಿ ಹೇಳುವ ಸಂದರ್ಭದಲ್ಲಿ ಹೇಳಿದ್ದಾರೆ ಒಮ್ಮೆ ಹಲಗಲಿ ದೇಶ ಪ್ರೇಮಿಗಳಾದ ವೀರ ಯೋಧರಿಂದ ಕಂಗೊಳಿಸುತ್ತಿದ್ದ ಹಲಗಲಿ ಇಂದು ಸುಟ್ಟು ಬೂದಿಯಾಗಿ ದುರಂತ ಕಥೆಯ ವಿವರಣೆಯನ್ನು ಇಲ್ಲಿ ತಿಳಿಸಲಾಗಿದೆ ಇದರ ವಿಶೇಷತೆ ಸ್ವತಂತ್ರ ಪ್ರೇ ಪ್ರೇಮವನ್ನು ತೋರಿದ ಹಲಗಲಿಯ ಅನಕ್ಷರಸ್ಥ ಗುಂಪು ತಾವು ತೋರಿ ಮೆರೆದ ದೇಶ ಪ್ರೇಮ ತ್ಯಾಗ ಜನಪದ ಸಾಹಿತ್ಯದಲ್ಲಿ ಧಾರ್ಮಿಕವಾಗಿ ಮೂಡಿ ಬಂದಿದೆ ಇದಾದ ನಂತರ ಕೊಟ್ಟಿರೋ ಪದಗಳಲ್ಲಿ ಸೂಕ್ತವಾದುದನ್ನು ಬಿಟ್ಟು ಸ್ಥಳದಲ್ಲಿ ಬರೆಯಿರಿ ಅಂತೇಳಿ ಇದೆ ಏನಪ್ಪ ಮೊದಲನೆಯದ ಪ್ರಶ್ನೆಗೆ ಉತ್ತರ ಅಂತಂದರೆ ಹಲಗಲಿ ಬಂಟರ ಕದನ ವೀರರಸ ಪ್ರಧಾನ ಅಂತ ಹೇಳಿ ಏನಿದ್ರೆ ಹಲಗಲಿ ಬಂಟರ ಕದನ ವೀರರಸ ಪ್ರಧಾನ ಡ್ಯಾಶ್ ಅಂತಂದರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಕತೆ ಗಾದೆ ಒಗಟು ಲಾವಣಿ ಅಂತ ಇದಕ್ಕೆ ಸರಿಯಾದ ಉತ್ತರ ಲಾವಣಿ ಅಂತ ಬರೀಬೇಕು ಅಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ ಕಾಲದಗಿ ಜಿಲ್ಲೆಗೆ ಸೇರಿದೆ ಬಾಗಲಕೋಟೆಯ ಕಾಲದಗಿ ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಯಾವುದು ಅಂತಂದರೆ ನಿಶಸ್ತ್ರೀಕರಣ ಶಾಸನ ಅಂತ ಬರೀಬೇಕು ನಾಲ್ಕನೇದು ಲಾವಣಿಕಾರರ ಅಂಕಿತಗೊಳಿಸಿರುವ ದೈವ ಯಾವುದು ಅಂತಂದರೆ ಕಲ್ಮೇಶ ಐದನೇದು ವಿಲಾತಿ ಪದದ ಸರಿಯಾದ ರೂಪ ಯಾವುದಂದರೆ ವಿಲಾಯಿತಿ ಅಂತ ಬರೀಬೇಕು ಇಷ್ಟು ಈ ಹಲಗಲಿ ಬೇಡರು ಪದ್ಯಪಾಠದ ಅಭ್ಯಾಸದ ಪ್ರಶ್ನೆ ಮತ್ತು ಉತ್ತರಗಳಾಗಿದ್ದಾವೆ